Someone when we have. Al por qué no aguanto. Cerra el fondo. ಮಾತಲ್ಲ ಹಾ ಇವತ್ತು ಕೋವಿಡ್ ಸಂಕಷ್ಟದಲ್ಲಿ ಎಲ್ಲಾ ದೇವಸ್ಥಾನಗಳು ಯಾರು ಪೂಜೆಗೆ ದೇವಸ್ಥಾನಕ್ಕೆ ಹೋಗದೇ ಇರೋದ್ರಿಂದ ಇವತ್ತು ನಮ್ಮ ಪೂಜೆ ಮಾಡತಕ್ಕಂತ ನಮ್ಮ ಐನೋರುಗಳು ಏನಿದ್ದಾರೆ ಅವರುಗಳು ತುಂಬಾ ಒಂದು ಕಷ್ಟದಲ್ಲಿ ಇದ್ದಾರೆ ಸೋ ಅಂತವರಿಗೆ ನಮ್ಮ ಒಂದು ಸಣ್ಣ ಒಂದು ಅಳಿಲಿ ಸೇವೆ ಯಾಕಂದ್ರೆ ಎಲ್ಲಾ ನಮ್ಮ ಭಾಗದಲ್ಲಿ ಇರತಕ್ಕಂತವರು ನಮ್ಮ ಎಲ್ಲಾ ಆತ್ಮೀಯ ನಮ್ಮ ಗುರುಗಳು ನಮಗೆ ಆಶೀರ್ವಾದ ಮಾಡತಕ್ಕಂತ ಸ್ವಾಮೀಜಿಗಳು ಅವರಿಗೆ ಒಂದು ಫಸ್ಟ್ ಇವತ್ತು ನಾವು ಒಂದು ದಿನಸಿ ಕಿಟ್ಟನ್ನ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಅಶೋಕ ಅವರ ನೇತೃತ್ವದಲ್ಲಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಪ್ರಾರಂಭ ಮಾಡಿದೀವಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ನಮ್ಮಲ್ಲಿ ಬಡವರು ಇದ್ದಾರೆ ಯಾರು ಊಟಕ್ಕೆ ಬಹಳ ತೊಂದರೆ ಇದೆ ಅಂತವರನ್ನ ಗುರುತಿಸಿ ಇದನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು ತೀರ್ಮಾನ ಮಾಡಿದೀವಿ ಅದೇ ರೀತಿ ಇವಾಗ ನಾವು ಮನೆ ಮನೆಗೆ ಹೋಗಿ ನಾವೇ ಯಾರು ನಮ್ಮನ್ನ ಇಲ್ಲಿ ಕರೆಯೋದಿಲ್ಲ ನಾವೇ ಅವರ ಮನೆಗಳ ಹತ್ರ ಹೋಗಿ ಅವರಿಗೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ದಿನಸಿ ಕಿಟ್ಟನ್ನ ಮತ್ತೆ ಅವರಿಗೆ ಏನು ಮೆಡಿಸಿನ್ ಕೊಡುವಂಥದ್ದನ್ನು ಸ್ಯಾನಿಟೈಸರು ಮಾಸ್ಕ್ ಕೊಡುವಂಥದ್ದನ್ನು ಇದನ್ನೆಲ್ಲವನ್ನು ನಾವು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ ಭಗವಂತ ಎಲ್ಲರಿಗೂ ಈ ಕೊರೋನಾ ಇದರಿಂದ ಮುಕ್ತರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಆರೋಗ್ಯವಂತರಾಗಿರಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ನಾವು ಶೋಭಾ ಅಂಜನಪ್ಪ ಪದ್ಮನಾಭ ನಗರ ವಾರ್ಡ್ ನಂಬರ್ 182 ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಈಗ ನಾವು ದಿನನಿತ್ಯ ಸುಮಾರು ಒಂದು 400 ರಿಂದ 500 ಜನಕ್ಕೆ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಈಗ ಒಂದು ಪ್ರಾರಂಭದಲ್ಲಿ ಒಂದು 1000 ಕಿಟ್ಟನ್ನು ನಾವು ಕೂಡ ತಯಾರು ಮಾಡಿದ್ದೀವಿ ಅದರ ಜೊತೆಗೆ ತರಕಾರಿಗಳನ್ನು ಸಹಿತ ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಮೊದಲನೇ ಹಂತದಲ್ಲಿ 1000 ಕಿಟ್ ಕೊಟ್ಟ ನಂತರ ಮತ್ತೆ ಇನ್ನೂ ಏನಾದರೂ ನಮಗೆ ಅವಶ್ಯಕತೆ ಇದ್ದು ಅಂದರೆ ಅದನ್ನು ಕೊಡೋಕ್ಕೆ ನಾವು ತಯಾರಿದ್ದೀವಿ ಸೊ ಎಲ್ಲರೂ ಯಾಕೆಂದರೆ ಯಾರೂ ಇವತ್ತೊಂದು ದಿನದಲ್ಲಿ ಉಪವಾಸ ಮಲಗಿರಬಾರ್ದು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯವಂತರಾಗಿರಬೇಕು ಅದೇ ನಮ್ಮ ಒಂದು ಕಾನ್ಸೆಪ್ಟು ಸೊ ಅದಕ್ಕೆ ಭಗವಂತ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮಾಸ್ಕ್ ಧರಿಸ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದಯವಿಟ್ಟು ಮನೆಯಲ್ಲೇ ಇರಿ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ನಮಗೆ ಫೋನ್ ಮಾಡಿ ನಮ್ಮ ಕೈಯಲ್ಲಾಗಿದ್ದು ಖಂಡಿತ ಸಹಾಯ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ